ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಕೂಡ ನಮ್ಮನೆಯವರು ಹೊರಟಿದ್ದಾರೆ, ಮತ್ತು ನೀವು ಮೊನ್ನೆ ಏನು ಗೋವಾ ಹೋಗಿ ಬಂದಿದ್ದಾರೆ, ಮತ್ತೆಲ್ಲೋ ಇವರು ಟೂರ್ ಹೊರಟಿದ್ದಾರೇನೋ ಅನ್ಬಹುದು. ನಾವು ಹೊರಟಿಲ್ಲ, ನಾನು ಮಗ ಹೊರಟಿಲ್ಲ, ನಮ್ಮನೆಯವರು ಹೊರಟಿದ್ದಾರೆ. ನಾವು ಗೋವಾ ಹೋದಾಗ ತುಂಬ ಕಮೆಂಟ್ ಬಂದಿದ್ದು, ನೀವು ಮಕ್ಕಳನ್ನು ಕರ್ಕೊಂಡೋಗ್ಬೇಕಿತ್ತು ಕರ್ಕೊಂಡೋಗ್ಬೇಕಿತ್ತು ಅಂತ. ಇವತ್ತು ನನ್ನನ್ನು ನನ್ನ ಮಗನ್ನು ಬಿಟ್ಟು ನಮ್ಮನೆಯವರು ಅವ್ರ ಫ್ರೆಂಡ್ಸ್ ಜೊತೆ ಟೂರ್ ಹೊರಟಿದ್ದಾರೆ. 4:30ಗೆ ಅವರಿಗೆ TT ಬರುತ್ತೆ, ಹಾಗಾಗಿ ಬೇಗನೆ ಎದ್ದಿದ್ದೀವಿ. ನಿನ್ನೆ ಅಷ್ಟೆಲ್ಲ ಸ್ನ್ಯಾಕ್ಸು ಮಾಡಿದೆ ಅಲ್ವಾ, ಅದು ಯಾರಿಗೆ ಹೋಗುತ್ತೆ ಏನು ಅಂತ ಹೇಳಿ ವೀಡಿಯೋನ ಕೊನೆಯ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಶ್ರೇಯು ನೋಡಿ, ಅವ್ರ ಡ್ಯಾಡಿನ ಕಳಿಸೋದಕ್ಕೆ ಆ ಸ್ನ್ಯಾಕ್ಸ್ ಏನದು ಬಾಕ್ಸ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. 4:30 ಕರೆಕ್ಟು ಟೈಮಿಗೆ ಬಂದರು ಅವರು, TT ಅವರು. ನಾವು ಹೋಗ್ತಾ ಇದ್ವಿ, ಅಷ್ಟೊತ್ತಿಗೆ ಹೋಗಿ ಇವರು ಫೋನ್ ಮಾಡಿದ್ರು, ಪಟ್ ಅಂತ ಬಂದರು. ಎಲ್ಲಿಗೆ ಹೋಗ್ತಾರೆ ಏನು ಎತ್ತ ಅನ್ನೋದನ್ನು ನಾನು ಕೊನೆಗೆ ಹೇಳ್ತೀನಿ. ಈಗ ನಮ್ಮನೆಯವ್ರನ್ನ TT ಹತ್ತಿಸಿ ಬರೋಣ, ಬನ್ನಿ. ಮನೆಯವರು ಟೂರ್ ಹೋಗಿದ್ದಾರೆ, ವರ್ಷ ಅವರು ಟೂರ್ ಹೋಗ್ತಾರೆ ಒಂದೊಂದು ಕಡೆ. ಈ ಸಲ ಫಸ್ಟ್ ಏನಂದ್ರು ಊಟಿ ಹೋಗೋಣ ಅಂತ ಮಾತಾಡಿದ್ರು, ಆಮೇಲೆ ಅದೇನಕ್ಕೂ ಬೇಡ ಅಂತ ಹೇಳಿ ಮೈಸೂರು ಮತ್ತೆ ಮಡಿಕೇರಿ ಲಾಸ್ಟ್ ಟೈಮಲ್ಲಿ ಈ ಟೂರ್ನ ಪ್ಲಾನ್ ಮಾಡ್ಕೊಂಡ್ರು. ಈ ವರ್ಷ ಹೋಗೋದು ಬೇಡ ಅಂತ ಕೂಡ ಅನ್ಕೊಂಡಿದ್ರು. ಲೇಟಾಗಿ ಹೋಗಿತ್ತು ನಮ್ದು, ಏನಂದ್ರೆ ಇನ್ನು ಅಕ್ಟೋಬರ್ ಎಂಡು ನವೆಂಬರ್ ಟೈಮಲ್ಲಿ ಕೊನೆ ಕೊಲೆ ಶುರುವಾಗ್ಬಿಡುತ್ತೆ, ಎಲ್ಲರೂ ಈ ಟೈಮಲ್ಲಿ ತೆಗಿತಾರೆ, ಹಾಗಾಗಿ ಅಷ್ಟೊಳಗೆ ಅವ್ರು ಹೋಗಿ ಬರ್ತಿದ್ರು. ಈ ಸಲ ಸ್ವಲ್ಪ ಲೇಟ್ ಆಯಿತು, ಅದು ಬೇರೆ ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಚಿನ್ನಿ ಅದೇ ಅಂತ ಇದ್ದೀವಿ, ಈ ಟೈಮಲ್ಲಿ ಬೇಡ ಆಗಿತ್ತು ಡ್ಯಾಡಿ ಅಂತ. ಆದರೆ ಒಂದೇನಂದರೆ ಚಿನ್ನಿಗೆ ಒಂದಷ್ಟು ಪಾರ್ಸಲ್ಗಳು ಹೋಯಿತು, ಅದೇ ನಮ್ಮ ಪುಣ್ಯ ಅನ್ಬೋದು. ಇವತ್ತೇನಾಗಿದೆ ಅಂದರೆ ಶ್ರೇಯುಗೆ ನಮ್ಮನೆಯವರು ಏನಂದಿದ್ದಾರೆ ಬೇಗ ಹೇಳಬೇಕಲ್ವಾ, ಅದಕ್ಕೆ ಅಲಾರಾಮ್ ಇಡು ಅಂತ ಹೇಳಿದ್ದಾರೆ. ಅವನು ಏನು ಮಾಡಿದ್ದಾನೆ, 3:30ಗಿಡು ಅಂದರೆ ಇವನು 2:30 ಬಿಟ್ಟಿದ್ದಾನೆ. 2:30ಯಿಂದ ನಾವು ಮಲಗೇ ಇಲ್ಲ, ನಿದ್ದೆ ಇಲ್ಲ, ಬುದ್ಧಿ ಇಲ್ಲ ಅನ್ನೋ ಥರ ಆಗಿದೆ. ನಾನೆಲ್ಲ ಒಂಚೂರು ಕೋಳಿ ನಿದ್ದೆ ಮಾಡ್ಕೊಂಡೆ, ನಮ್ಮನೆಯವರಂತೂ ಏನೂ ನಿದ್ದೆನೇ ಮಾಡಿಲ್ಲ, ಏನು ಬಸ್ಸಲ್ಲಿ ಮಲ್ಕೊಂಡೆ ಅಂತಾರೆ ಏನೋ ಗೊತ್ತಿಲ್ಲ. ಆಮೇಲೆ ಮತ್ತೆ 4 ಗಂಟೆಗೆ ಎದ್ದು ಮತ್ತೆ ಅದಕ್ಕೆ ಟೀ ಮಾಡ್ಕೊಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. 4:30 ಕರೆಕ್ಟಾಗಿ TT ಬಂತು. ಫೋನ್ ಮಾಡ್ತಿದ್ದಂಗೆ, ಇಲ್ಲ ನಿಮ್ಮ ಮನೆ ಹತ್ರನೇ ಇದ್ದೀನಿ ಬನ್ನಿ ಅಂದರು. ಹಂಗೆ ಅವ್ರು ಫೋನ್ ಮಾಡ್ತಾ ಇದ್ರು, ನಾವು ಹೋಗಲ್ಲ ರೋಡಲ್ಲಿ ಇತ್ತಾಗಲ್ಲಿ ಫೋನ್ ಮಾಡ್ತಾ ಇದ್ರು, ಪಟ್ ಅಂತ ಬಂತು TT ಕೂಡ. ಹಾಗೆ ಹೋಗಿ ಕೂಡ ಆಯಿತು, ಬೆಳಿಗ್ಗೆ ತಿಂಡಿ ಕೂಡ ಆಯ್ತು ನಮ್ಮನೆಯವ್ರದ್ದು. 6:30ವರೆಗೆ ತಿಂಡಿ ತಿಂದಿದ್ದಾರೆ ಅವ್ರು. ನಮ್ಮನೆಯವ್ರಿ ಹಂಗೇನೆ ಫೋಟೋ ಎಲ್ಲೆಲ್ಲಿ ಕಾಣುತ್ತಾ ಅಲ್ಲೆಲ್ಲ ಹಸು ಬಂದ್ಬಿಡುತ್ತೆ. ಅದು ಬೇರೆ ಇವತ್ತು ಬೇಗ ಎದ್ದಿದ್ದಾರಾ, ಎಲ್ಲರೂ ನನ್ನ ಜೊತೆ ಹೋಗಿದ್ರೆ ಗಲಾಟೆ ಇತ್ತು. ನಂಗೆ ಅಷ್ಟು ಬೇಗ ತಿಂಡಿ ಸೇರಲ್ಲ, ಅವ್ರು ಬಿಡಲ್ಲ, ಆ ಥರ ಆಗುತ್ತೆ. ಅವ್ರು ಬೇಗ ಇರ್ತಾರ ಎದ್ದಿರ್ತಾರಲ್ಲ, ಹುಷು ಆಗಿಬಿಡುತ್ತೆ. ನಮಗೇನು ಒಂದು ಲೋಟ ಒಂದು ಸ್ಟ್ರಾಂಗ್ ಆಗಿರೋ ಟೀ ಕುಡಿದ್ರೆ ಸಾಕು, ನಾನೀಗ ಟೀ ಕುಡಿಬೇಕು. ನೀರು ಜಸ್ಟ್ ಕುಡಿದಾಗ ಏನು ಮಾಡಿದ್ದೀನಿ ಅಂದರೆ ಜೀರಿಗೆ ನೀರು ಇಟ್ಟು ಹೋಗಿದ್ದೀನಿ, ಬತ್ತು ಹೋಗ್ಬಿಟ್ಟಿದೆ. ಒಂದು ಲೋಟ ಇರೋ ಅರ್ಧ ಲೋಟ ಆಗಿದೆ. ಹೊರಗಡೆ ಹೋಗಿ ಸಿಂಬನ್ ಕೆಲಸ ಮುಗಿಸಿ, ಇವತ್ತು ನನ್ನ ಕೆಲಸ ಅಲ್ಲ ಅದೆಲ್ಲ, ಹೊರಗಡೆ ಅಂಗಳ ಎಲ್ಲ ತೋಳೋದು ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಲೇಟು ಆಗೋಯ್ತು. ಶ್ರೇಯು ಆಟಾಡ್ಬೇಕು ಹೋಗಿದ್ದಾನೆ. ಇವತ್ತು ತಾಯಿ ಮಗ ಇಬ್ಬರೇ ಇರೋದು, ಅದಕ್ಕೆ ಅಡುಗೆ ಮನೆಗೆ ಬರೋದಕ್ಕೇ ಬೇಜಾರು ಥರ ಅನಿಸ್ತಾ ಇತ್ತು ನನಗೆ. ನನಗೆ ಬರಬೇಕು ಅಂತಲೂ ಅನಿಸ್ತಿರಲಿಲ್ಲ, ಇಷ್ಟೊತ್ತಿಗೆ ನನ್ನ ಕಾಲ್ಭಾಗ ಅಡುಗೆ ಕೂಡ ಆಗಿರ್ತಾ ಇತ್ತು. ಇವತ್ತು ಅಡುಗೆನೂ ಆಗಿಲ್ಲ, ಏನೂ ಇಲ್ಲ, ಏನೂ ಪ್ಲ್ಯಾನು ಮಾಡ್ಕೊಂಡಿಲ್ಲ. ಒಂದಷ್ಟು ಪಾತ್ರೆ ಇದೆ, ಅದಷ್ಟು ಒರೆಸ್ಕೊತೀನಿ. ನಂಗೆ ಸ್ವಲ್ಪ ಸಾಂಬಾರಿದೆ, ದೋಸೆ ಇಟ್ಟು ಇದೆ ಫ್ರಿಜ್ಜಲ್ಲಿ, ಅದು ಯಾಕೋ ನಂಗೆ ಬೇಡ ಅನ್ನಿಸ್ತು. ಪಾಪ ಅವನು ಹಂಗೆ ಬತ್ತು ಕೇಳಿದಾನಲ್ಲ, ಬಿಸಿ ಬಿಸಿ ಇದು ಮಾಡಿ ಕೊಡ್ತೀನಿ ಅವನೊಬ್ಬನಿಗೆ ಅಲ್ಲ. ಅದೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವ್ನು ಮಧ್ಯಾಹ್ನ ಅದನ್ನೇ ತಿಂತಾನೆ, ಸುಮ್ಮನೆ ತಿಂತಾನೆ. ಪಾಪ ಅದನ್ನು ಇಷ್ಟಪಟ್ಟು ತಿಂತಾನೆ, ಸಂಜೆ ಬಿಟ್ಟರೆ ಸಂಜೆಗೂ ತಿಂತಾನೆ, ಅಷ್ಟೆಲ್ಲ ಮಾಡಲ್ಲ. ಸಂಜೆ ಸ್ವಲ್ಪ ಇಬ್ಬರೇ ಅಲ್ಲ, ಒಂಚೂರು ತಾಲಿಪಟ್ಟು ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ನಂಗೆ ಸಾಂಬಾರು ಇದೆ ಸಾಕು, ಒಂಚೂರು ಸಂಡಿಗೆನೋ ಹಪ್ಪಳನೋ ಏನಾದ್ರು ಕರ್ಕೊಂಡು ಸುಟ್ಕೊಂಡು ತಿಂತೀವಿ. ಇಷ್ಟೇ, ಬೇಜಾರಾಗ್ತಾ ಇದೆ. ಇವತ್ತು ಅಡುಗೆ ಮನೆಗೆ ಬನ್ನಿ ಮಾತಾಡ್ತಾ ನಿಂತ್ಕೊಂಡ್ರೆ ಹಂಗೆ ಕೆಲಸನೇ ಆಗೋದಿಲ್ಲ. ಇವತ್ತು ಏನಾಯ್ತು ಅಂದರೆ, ಈ ನಾನು ಯಾವತ್ತೂ ಜೀವನದಲ್ಲಿ ರೀಶೂಟ್ ಮಾಡಿದ್ದೆ ನಂಗೆ ಗೊತ್ತಿಲ್ಲ. ತುಂಬ ಜನ ಹೇಳ್ತೀರ ನೀವು
ಎಷ್ಟು ಕಂಟಿನ್ಯೂಸ್ ಆಗಿ ಮಾತಾಡ್ತೀರಾ ಅಂತ. ನಾನು ನಂಗೆ ಹಂಗೆ ಮಾತಾಡಬೇಕು ಆ ಥರ ಏನು ಸ್ಕ್ರಿಪ್ಟು ಆ ಥರದ್ದೇನು ಇಟ್ಕೊಂಡಿರಲ್ಲ, ಸುಮ್ಮನೆ ನಂಗೆ ಹಿಂಗೆ ಬರುತ್ತೋ ಹಂಗೆ ಮಾತಾಡ್ತಾ ಹೋಗ್ತೀನಿ. ಇವತ್ತು ನಿಜ ಹೇಳ್ತೀನಿ, ಯಾಕೇನೋ ಗೊತ್ತಿಲ್ಲ, ಒಂದು 5-6 ಸಲ ವ್ಲಾಗ್ನ ಶುರು ಮಾಡಿ ನಾನು ವಿಡಿಯೋನ ಕಟ್ ಇವತ್ತು ಹಾಕ್ತಾ ಇದ್ದೀನಿ. ಯಾಕೆ ಹಂಗಾಯ್ತು ನಂಗೆ ಗೊತ್ತಿಲ್ಲ, ನಾನು ಅದೇ ಆಗ್ತಾ ಇದ್ದೀನಿ, ಇದೇ ಫಸ್ಟ್ ಟೈಮ್ ನನಗೆ ಹಿಂಗೆ ಆಗ್ತಾ ಇರೋದು, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ತೋರಿಸ್ತೀನಿ. ನಾನು ವ್ಲಾಗಲ್ಲಿ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಚಿನ್ನಿಗೆ ಅಂತ ಇದೆಲ್ಲ ಮಾಡಿರೋದು ಅಂತ ಈ ವ್ಲಾಗಲ್ಲಿ. ನನಗೆ ಇವತ್ತು ಯಾಕೋ ಗೊತ್ತಿಲ್ಲ ಅದೇ ಹೇಳಿದೆ ಅಲ್ವಾ, ತುಂಬ ಸಲ ರೀಟೇಕ್ ತೊಗೊಂಡು ಮಾಡ್ತಾ ಇದ್ದೆ, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ. ಚಿನ್ನಿ ಏನಾದರೂ ನನಗೆ ಸ್ನ್ಯಾಕ್ಸ್ನ ಕೊರಿಯರಾರು ಮಾಡಿ ಅಂತ ತುಂಬ ಹೇಳ್ತಾ ಇದ್ಲು. ನಮಗೆ ಏನಂದರೆ ಅಲ್ಲಿ ಕಾರ್ಕಳದಲ್ಲಿ ಏನು ಸ್ನ್ಯಾಕ್ಸ್ ಒಯ್ಯೋದಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲಿ ತೊಗೊಂಡು ಬರ್ಬೋದಂತೆ, ಹಾಗಾಗಿ ನನಗೆ ಏನಾದರೂ ಮಾಡಿ ಕೊರಿಯರ್ ಮಾಡಿ ಅಂತ ಹೇಳ್ತಾ ಇದ್ಲು, ಉಪ್ಪಿನಕಾಯಿ ಆ ಥರದ್ದೆಲ್ಲ. ಆಮೇಲೆ ನಮ್ಮನೆಯವರೇ ಹೋಗೋದು ಪ್ಲ್ಯಾನ್ ಆಯ್ತಲ್ವಾ, ಹಾಗಾಗಿ ಕೊರಿಯರ್ ಮಾಡೋದೇನು ನಾನೇ ಹೋಗ್ತಿದ್ದೀನಲ್ಲ ಒಯ್ತೀನಿ ಅಂತ ಹೇಳಿಬಿಟ್ಟು ಇದೆಲ್ಲ ಒಯ್ತಾ ಇದ್ದರೆ ಸ್ವಲ್ಪ ಪುಳಿಯೋಗರೆ ಪ್ಯಾಕೆಟ್ ಕೂಡ ಬೇಕು ಅಂತ ಹೇಳಿದ್ಲು. ಆಮೇಲೆ ಚಿತ್ರಾನ್ನದ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ಲು. ನಾನು ಸ್ವಲ್ಪ ಮಾಡಿದ್ದೀನಿ, ಬೇಕಿದ್ರೆ ಮತ್ತೆ ಇನ್ನೊಂದು ಸಲ ಕೊರಿಯರ್ ಕೂಡ ಮಾಡಬಹುದು ಅಂತ ಹೇಳಿ, ಯಾಕಂದರೆ ಅಲ್ಲಿ ಇದು ಇರಬೇಕಲ್ವ ಹೆಚ್ಚಿಗೆ ದಿನ. ಚೆನ್ನಾಗಿ ಬೇಯಿಸಿದ್ದೀನಿ ಆದ್ರೂ ಇರುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ಇದಿಷ್ಟನ್ನು ಚಿನ್ನಿಗೆ ಅಂತ ಕಳಿಸ್ತಾ ಇರೋದು. ನೆನ್ನೆ ವ್ಲಾಗಲ್ಲಿ ನಾಳೆ ವ್ಲಾಗ್ನ ನೋಡಿ ನೋಡಿ ಅಂತ ಹೇಳಿದೆ ಅಲ್ವಾ, ಇದೆಲ್ಲ ಪಾರ್ಸಲ್ ಹೋಗ್ತಾ ಇರೋದು ಚಿನ್ನಿಗೆ ಮೈಸೂರಿಗೆ. ಪಾತ್ರೆ ತುಂಬ ಇತ್ತು, ಮಧ್ಯಾಹ್ನದ್ದು ಇತ್ತು, ಸಂಜೆದು ಇತ್ತು. ಬರೀ ನಾನು ಚಕ್ಲಿ ಮಾಡಿದೆ ಅಲ್ಲ, ನಂಗೆ ಆ ಚಕ್ಲಿ ಎಣ್ಣೆ ವಾಸನೆ ಕುಡಿದು ನಂಗೆ ಒಂಥರ ಆಗ್ತಾ ಇತ್ತು, ಹಾಗಾಗಿ ರಾತ್ರಿ ನಾನು ಹೋಗಿ ಸುಮ್ಮನೆ ಮಲಗಿಬಿಟ್ಟೆ. ಶ್ರೇಯು 8 ಗಂಟೆ ಆಯಿತು ಬಂದಿದ್ದಾನೆ, ನಾನು ಅವನಿಗೆ ಹೇಳಿದ್ದೆ ಹಾಲು ತರಬೇಕು ಅದಕ್ಕೆ ಬೇಗ ಬಾ ಅಂತ ಹೇಳಿದ್ದೆ. ಆಟ ಆಡೋದಕ್ಕೆ ಹೋದನು ಪಾಪ ಕರೆಕ್ಟ್ ಟೈಮಿಗೆ ಬಂದಿದ್ದಾನೆ. ಏನಂದರೆ ನೀಲಿ ಹಾಲು ಬೇಗ ಖಾಲಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಬೇಗ ಹೋಗಬೇಕು, ಹಾಗಾಗಿ ಬಾ ಅಂತ ಹೇಳಿದೆ. ಬಂದ, ಸ್ಕೂಟಿ ಒಯ್ತೀನಿ ಮಮ್ಮಿ ನಾನು ಅಂದ, ಬೇಡ ಸೈಕಲ್ ತೊಗೊಂಡು ಹೋಗಿ ಬಾ ಅಂತ ಅಂದೆ. ಅದೇ ಸ್ಕೂಟಿ ಕೊಡು ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಈ ಮಕ್ಕಳು ದೊಡ್ಡ ಕದಂಗು ಇರ ಬರ ತಲೆ ಬಿಸಿ ಎಲ್ಲ ನಮಗೆ ಬರುತ್ತೇನೋ ಅಂತ ಅನಿಸುತ್ತೆ. ಗೇಟ್ ಎಲ್ಲ ತೆಗಿಯಲ್ಲ ಮಗ, ನಾ ಬರಲ್ಲ ಈಗ, ಪ್ಲೀಸ್ ಪ್ಲೀಸ್. ಹಾಂ ನೆನ್ಪಿಟ್ಕ, ಸೈಡಿಗೆ ಹೋಗು. ಶ್ರೇಯು ಬರ್ತಾನೆ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೆ. ಬಂದ, ಒಂದು ಸ್ವಲ್ಪ ಲೇಟ್ ಆಯಿತು, ನಿಧಾನ ಹೋಗು ಅಂತ ಹೇಳಿದ್ದೆಲ್ಲ, ಹಾಗಾಗಿ ನಿಧಾನ ಹೋಗಿದ್ನೇನ. ಬಂದ, ನಂಗೆ ಬರೋ ತನಕನೂ ಒಂಥರ ಸಮಾಧಾನನೇ ಇರಲಿಲ್ಲ. ಅವ್ನು ಬಂದ ತಕ್ಷಣ ನನಗೂ ಒಂಥರ ಖುಷಿ ಆಯಿತು. ಈ ಮಕ್ಕಳನ್ನ ಕಳಿಸಿದ್ರೆ ಅದೊಂದು ಟೆನ್ಷನ್ನು, ದೂರ ಬೇರೆ ಆಗುತ್ತೆ, ನಮ್ಮ ಸರ್ಕಲ್ಗೆ ಹೋಗಿ ತರಬೇಕು. ಹಾಲಿನ ಲೆಕ್ಕ ಕೊಡ್ತಾ ಇದ್ದಾನೆ ಎಷ್ಟೆಷ್ಟು ಆಯಿತು ಅನ್ನೋದು. ಅದರಲ್ಲಿ ಉಳಿದಿದ್ರಲ್ಲಿ ಒಂದು ಪೇಡ ಕೂಡ ತಿನ್ಕೊಂಡು ಬಂದಿದ್ದಾನೆ, ನಂಗೆ ಗೊತ್ತಿತ್ತು. ಅವ್ನು ಹಾಲು ತರಕ್ಕೆ ಹೋಗೋದು ಅದಕ್ಕೇ, ಅವನಿಗೆ ಆ ನಂದಿನಿ ಪೇಡ ಅಂದರೆ ತುಂಬ ಇಷ್ಟ. ಅದು 10 ರೂಪಾಯಿ ಇತ್ತು, ಈಗ 12 ರೂಪಾಯಿ ಆಗಿದೆ ಅಂತ ನನ್ನ ಹತ್ರ ಹೇಳ್ತಾ ಇದ್ದ. ಹಾಲು ತಗೋ ಬಂದಿದ್ದಾನಲ್ಲ, ಅದ್ರ ಜೊತೆ ಅವ್ನು ಪೇಡ ತಗೊಂಡಿದ್ದಾನೆ, ಅದನ್ನ ಬಂದು ಮನೆಗೆ ಬಂದು ತಿನ್ನ ಇಲ್ಲ, ಅಲ್ಲಿ ಮನೆಗೆ ಬಂದು ಯಾಕೆ ತಿನ್ಬೇಕಂತ ಅಲ್ಲೇ ಹೋಗಿ ತಿನ್ಕೊ ಬರ್ಬೇಕಂತೆ, ಅದಕ್ಕೆ ಅಲ್ಲೇನೆ ಪೇಡ ತಗೊಂಡು ತಿಂದು ನಾನು ನನ್ನ ಮಗ ಇಡು, ಅಲ್ಲೇ ಇಡೋ, ನಾ ಬೇಕಲ್ಲ ಮಗನಿಗೋ ತಿಂದು ನಾನು ಹೊಡಿತೀನಿ. ಶ್ರೇಯ ದಿನ ದುಡ್ಡು ಕೇಳೋದು, ಅವ್ರ ಡ್ಯಾಡಿ ಹೇಳೋಗಿದ್ದಾರೆ ಆ ಮಮ್ಮಿ ಹತ್ರ ದುಡ್ಡು ಕೇಳಬೇಡ ಅಂತ ಹೇಳೋ, ಇಲ್ಲ ಡ್ಯಾಡಿ ಕೊಟ್ಟಿದ್ದೆ 100 ರೂಪಾಯಿ ನಂಗೆ ಹಾಲಿಗೆ ಅಂತ, ಅದ್ರಲ್ಲಿ 25 ರೂಪಾಯಿ ಉಳಿದಿದೆ. ಹಾ ನಂಗೆ ಬೇಕು, ನಾನಿಲ್ಲ ನಂಗೆ ಬೇಕು. ಅವ್ರ ಡ್ಯಾಡಿ ಇದ್ದಾರೆ, ಏನಾದ್ರು ಬೇಕಾದ್ರೆ ನಿನ್ ಪಸಲೆ ದುಡ್ಡು ತಗೊಂಡು ಹೋಗು ಅಂತ ಹೇಳಿ. ಎಕ್ಸ್ಟ್ರಾ ದುಡ್ಡು ಇಲ್ಲ, 500 ರೂಪಾಯಿ ಅಲ್ಲಿ ಚೇಂಜ್ ಇರಲ್ಲ, 500 ರೂಪಾಯಿ ಅಷ್ಟೇ, 500 ರೂಪಾಯಿ ಇದ್ರೆ ಚೇಂಜ್ ಕೊಡ್ತಾರೆ, 1000 ರೂಪಾಯಿ 500 ರೂಪಾಯಿ ಚೇಂಜ್ ಕೊಡು, ಅಂಗಡಿಲಿ ಚೇಂಜ್ ಕೊಡ್ತಾರೆ ತಿಂಡಿ. 5 ರೂಪಾಯಿ ಇಲ್ಲಿ ಅಲ್ಲಿ ಏಯ್ ತಿಂಡಿ ಮಾಡು, ಅಲ್ಲ ಟೀ ಕುಡ್ಕೊಂಡು ಮಾಡ್ಲಾ, ಇಲ್ಲ ರೆಡಿ ಮಾಡಿ ಹೊಸೋಗತಿ ಮಗ, ನಂಗೆ ಒಳಗೆ ಹೋಗಿ ನಂಗೆ ಹೊಸೋಗತಿ ಕೊಡು, ಅಲ್ಲಿ ಹೋಗ್ಬಿಡಿ ನಾನು ಹೊಸ ಆಗಿದೆ. ಹೌದು ನೀನು ಅವ್ನು ಬೇಡ ತಿಂದಿತ್ತಾನೆ 10 ರೂಪಾಯಿ, ಇವತ್ತಿನ ಕೊಟ್ಟ ಮುಗೀತು. ಇಲ್ಲ ನಾನು 20 ರೂಪಾಯಿ ಫೋನ್ ಮಾಡಿ ಪಂಚಾಯತ್ಗೆ ಮಾಡೋಣ, 30 ರೂಪಾಯಿ ಅಷ್ಟೇ, ತಿನ್ನಕ್ಕೆ 30 ರೂಪಾಯಿ ಕೊಡ್ಬೇಕಂತ ಅವ್ರ ಡ್ಯಾಡಿ. ಇಲ್ಲ ಯಾರ್ದಾರ ಮನೆ ಹಗಲಾಳಾದತ್ತು, ತರಕಾರಿ ಎಲ್ಲ ಹೆಚ್ಚೆಲ್ಲ ರೆಡಿ ಮಾಡಿ ಇಟ್ಕೊಂಡು ಚೂರು ಯೂಟ್ಯೂಬ್ ಕೆಲಸ ಆಯ್ತು ಮಾಡ್ಕೊಂತ ಇದ್ದೆ. ಆಯ್ತು ಪುಟಣ, ಬಜ್ಜಿಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನಾ ಮಾಡ್ತೀನಿ ಟೀ ಕುಡ್ಕೊಂಡು ಮಾಡ್ತೀನಿ. ಹಾ ಮನೇಲಿ ಅಪ್ಪಂದ್ರು ಮಕ್ಕಳ ಮಾತು ತುಂಬ ಕೇಳ್ತಾರಲ್ವಾ, ಹಾಗಾಗಿ ಅವ್ರು ಇಲ್ಲಲ್ಲ ನನ್ನ ತಲೆ ತಿನ್ನು ತಿಂತಾನೆ. ಅವ್ನು ಮನೇಲಿದ್ದಾನೆ ಅಂದರೆ ಅವನಿಗೆ ಏನಾದರೂ ತಿನ್ನೋದಕ್ಕೆ ಕೊಡಿಸ್ತಾನೇ ಇರಬೇಕು. ನನ್ನ ಹತ್ರ ಗಲಾಟೆ ಈಗ, ದಿನಕ್ಕೆ 30 ರೂಪಾಯಿ ಕೊಡ್ಬೇಕಂತ ಅವನಿಗೆ ಖರ್ಚು ಮಾಡೋದಕ್ಕೆ ಅಂತ.
ನಿಂಗೆ ಏನೇನು ಬೇಕು ಹೇಳು, ನಾನು ಮನೇಲೇ ಮಾಡಿಕೊಡ್ತೀನಿ, ನಾನು ದುಡ್ಡು ಕೊಡಲ್ಲ ಅಂತ ನಂದು ಗಲಾಟೆ. ಟೀ ಕುಡಿಯೋಳನ್ನ ನಾನು ದುಡ್ಡು ಕೊಡಲ್ಲ ಅಂದಿದ್ದಕ್ಕೆ ಸಿಟ್ಟು ಮಾಡಿ ತಿಂಡಿ ಮಾಡು ಅಂತ ಕಳಿಸ್ದ. ಅದಕ್ಕೆ ಆಮೇಲೆ ಟೀ ಕುಡಿಯೋಣ ಅಂತೇಳಿ ಫಸ್ಟ್ ಅವನಿಗಾದರೂ ಸಮಾಧಾನ ಮಾಡೋಣ ಅಂತ ಈಗ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಜಾಸ್ತಿ ತರಕಾರಿ ಹಾಕ್ಬಿಟ್ಟು ಒಂದು ಕಪ್ಪಷ್ಟು ಏನದು ಅಕ್ಕಿ ಹಾಕಿ ಪಲಾವ್ ಮಾಡೋಣ ಅಂತ ಇದ್ದೀನಿ. ಅವನು ತರಕಾರಿ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಈ ಥರದ್ರಲ್ಲಿ ತರಕಾರಿನ ತಿನ್ನಿಸ್ತೀನಿ. ನೋಡಿ ಎಷ್ಟು ತರಕಾರಿ ಇದೆಯೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಾರಿ ಅದಕ್ಕಿಂತ ಕಡಿಮೆ ಅಕ್ಕಿ ಇದೆ. ನನಗೆ ಪಲಾವಿಗೆಲ್ಲ ಈ ಥರ ತರಕಾರಿ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿ ಇರುತ್ತೆ. ಈ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತೇನು ಮಾಡಲಿಲ್ಲ. ಇವತ್ತು ಯಾಕೋ ನಂಗೆ ಅಡುಗೆ ಮನೆಗೆ ಬರೋಕ್ಕೂ ಬೇಜಾರು ಅಂತ ಹೇಳ್ತಾ ಇದ್ದೆ ಅಲ್ವಾ, ಹಾಗಾಗಿ ಹಾಗೆ ಜಟ್ಪಟ್ ಅಂತ ಮಾಡಿದೆ ಅಷ್ಟೇ. ತುಂಬ ಈಸಿ ಇದು, ವಾಂಗಿಭಾತ್ ಅಂತ ಹೇಳ್ತೀನಿ ನಾನು ಯಾವಾಗಲೂ ಅಷ್ಟೇ. ಸಾಂಬಾರ್ ಪುಡಿ, ಅಚ್ಚಕಾರದ ಪುಡಿ ಅಷ್ಟೇ, ಏನು ಮಸಾಲ ಇಲ್ಲ. ಚೂರ ಗರಂ ಮಸಾಲ ಹಾಕಿದ್ರೆ ಸೂಪರಾಗಿರುತ್ತೆ. ಅದು ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಎಲ್ಲ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬಜ್ಜಿ ಒಂದು ನೀ ಮಾಡ್ಕೋ ಅಂತ ಹೇಳಿ ಹೆಚ್ಚಿ ಇಟ್ಟಿದ್ದೀನಿ, ಅದನ್ನು ಚಾಪರಿಗೆ ಹಾಕಿ ಮಾಡಿಕೊಂಡ್ರೆ ಸೈ. ಸಿಟ್ಟು ಬಂದಿತ್ತಲ್ಲ, ಹಾಗಾಗಿ ಆ ಕೆಲಸನೂ ಅವನು ಮಾಡಲಿಲ್ಲ. ಇಲ್ಲಾಂದರೆ ಬಜ್ಜಿ ಮಾಡೋ ಕೆಲಸ ಯಾವಾಗಲೂ ಅವನದೇನೆ, ಹೆಚ್ಚೋದು ಕೂಡ ಅವನೇ ಹೆಚ್ಕೊಂಡು ಮಾಡ್ಕೊತಾನೆ. ಇವತ್ತು ಸಿಟ್ಟು ಬಂದಿದ್ದಕ್ಕೆ ಅಡುಗೆ ಮನೆಗೇ ಬಂದಿಲ್ಲ. ಹಾಲು ತಂದಿದ್ದಲ್ಲ, ಆ ಕವರೆಲ್ಲ ತೊಳೆದು ಪಾಪ ಇಟ್ಟಿದ್ದ, ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳಿ. ಆ ದುಡ್ಡಿನ ವಿಷಯಕ್ಕೆ ನನಗೆ ಅವನಿಗೆ ಗಲಾಟೆ ಆಯ್ತಲ್ಲ, ಹಾಗಾಗಿ ಹಾಗೆ ಹೋಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ನನಗೆ ಆ ಟೀ ಕುಡಿಬೇಕು ಅನ್ನೋ ಆ ಟೈಮಲ್ಲಿ ಟೀ ಕುಡಿಬೇಕು. ಈಗ ಟೀ ಕುಡಿಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ಅದಕ್ಕೇ ಸ್ವಲ್ಪ ಬಿಟ್ಟೆ ಟೀ ಕುಡಿಯೋಣ ಅಂತ ಸುಮ್ಮನಾದೆ. ನಮ್ಮನೇಲಿದ್ದಾಗ ತಿಂಡಿ ಆದ ನಂತರ ನಾನು ಅವರು ಸೇರಿ ಕಾಫಿ ಕುಡಿತಾ ಇದ್ವಿ. ಇವತ್ತು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಪಲಾವ್ದು ಇನ್ನೂ ಬಿಟ್ಟಿಲ್ಲ, ಅದು ಬಿಡೋದ್ರೊಳಗೇ ಒಂದು ರಗಳೆ ಶುರುವಾಗಿದೆ. ಆಗಿದೆಯಾ ಆಗಿದೆಯಾ ಅಂತ ಹೇಳಿ ಅಂತೂ ಆ ಉಗ್ಗಿನೆಲ್ಲ ತೆಗೆದು 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 ಅದೊಂದು ಚೂರು ಬೇಯಬೇಕಾಗಿತ್ತು. ಅಂದರೆ ಅದು ಒಗ್ಗದು ಅಂತ ಹೇಳ್ತೀವಲ್ವ ನಾವು. ನಾವೇನು ಮಾಡ್ತೀವಿ ಅಂದರೆ ಪಲಾವೆಲ್ಲ ಮಾಡಿದ್ರೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೆಂಡ ಅಂದರೆ ಒಲೆ ಎಲ್ಲ ಹಿರಿದ್ಬಿಟ್ಟು ಕೆಂಡದಲ್ಲಿ ಬಿಡ್ತಾರೆ ಅದು ಒಗ್ಗದು ಅಂತ, ಆವಾಗ ಚೆನ್ನಾಗಿರುತ್ತೆ. ಇವನಿಲ್ಲ, ಹಿಂಗೆ ಚೆನ್ನಾಗಿರುತ್ತೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ತಿಂತಾ ಇದ್ದೆ. ಇವತ್ತು ನಾನು ಅದೇ ಸ್ವಲ್ಪ ಹಾಕಿದ್ದು, ನೀರು ಜಾಸ್ತಿ ಆಗಿತ್ತು, ನಿಜ ಚೆನ್ನಾಗಾಗಿತ್ತು. ಒಂಥರ ತಿನ್ನೋದಕ್ಕೆ ಮೆತ್ತಗಿತ್ತು, ತುಂಬಾ ಚೆನ್ನಾಗಿತ್ತು. ಅವನು ಹಂಗೆ ಹೇಳ್ದ ಅಂತ ಹೇಳಿ ನನಗೆ ಬಿಡಲೇ ಇಲ್ಲ ಅವನು. ಮಮ್ಮಿ ನೀನು ಒಂಚೂರು ತಿಂದು ಟೇಸ್ಟ್ ನೋಡು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ದ. ಆಮೇಲೆ ನಾನು ಅಷ್ಟೇ ಟೀನೂ ಕುಡ್ದಿರಲಿಲ್ಲಲ್ಲ, ಹಾಗೇ ಅವನ ಜೊತೆಗೆ ಒಂದು ಚೂರೆ ಹಾಕ್ಕೊಂಡು ಮೇಲ್ಗಡೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದೆ. ದಿಢೀರಂತ ಇದು ಏನೋ ಅಡುಗೆ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತಲ್ವ ರಾತ್ರಿ, ಆ ಟೈಮಲ್ಲಿ ಇದನ್ನು ಮಾಡ್ಕೋಬೇಕು, ಸಖತ್ತಾಗಿರುತ್ತೆ. ನೋಡ್ಬೋದು ಟೈಮು 9 ಗಂಟೆ ಆಗ್ತಾ ಬಂತು. ನಾನು ಶ್ರೇ ಜೊತೆಗೆ ಚೂರ ಚೂರು ಪಲಾವ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಅವನು ಯಾವುದೋ ಮೂವಿ ಹಾಕಿದ್ದ, ಅವನ ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಮೂವಿನ ನೋಡ್ತಾ ಇದ್ದೀನಿ. ಸಿಂಬ ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಟ ಆಡಿಸು ಅಂದೆ, ಬಿಟ್ಕೊಂಡು ಆಟ ಆಡಿಸಿ 10 ಗಂಟೆ ಈಗ ಮತ್ತೆ ಹೊರಟು ಆಟ ಆಡೋದಕ್ಕೆ. ಇದೇ ಮಮ್ಮಿ ಕಾಯ ಕೆಲಸ ಅಲ್ಲ, ನಮ್ಮನೆಗೆ ಯಾರು ಬರ್ತಾರೆ ಅಂತ ಇವತ್ತು ಹೇಳಿದ್ರೆ. ಪಾಪ ದನ ಇದಾವೆ, ಇದನ್ನ ಇಡ್ಬೇಕಿತ್ತೋ ಮುಸುರೆ ಬಕೆಟ್ನ. ಓಯ್ ಬಿಟ್ಕ ಅವನು ನಂಚಿರತ್ತು, ಹೊರಗಡೆ ಆಟ ಆಡಿಸು ಪಾಪ, ಅವನಿಗೂ ಬೇಜಾರಾಗುತ್ತೆ. ಬೇಗ ಬರ್ತೀಯಾ? ಸಾಕು ಬಿಡ, ಇಂಥದ್ದೇ ಬರೀ ಏನ. ಬೇಗ ಬಾ ಶ್ರೇಯೋ, ತಿಂಡಿ ಆಯ್ತಾ? ಈಗ ಮಧ್ಯಾಹ್ನ ಊಟದ ಟೈಮಿಗೆ ಡಣ್ ಅಂತ ಬರ್ತಾರೆ. ಹಾಂ ಹಾಂ ಆಯ್ತಾಯ್ತು. ಹಾಂ ಶ್ರೇಯು ಆಟಾಡೋದಕ್ಕೆ ಹೋದ, ವಾಪಸ್ ಹಂಗೆ ಬಂದ. ಯಾಕಂದ್ರೆ ಯಾರೂ ಇರಲಿಲ್ಲಂತೆ ಆಟ ಆಡೋದಕ್ಕೆ ಹುಡುಗರು. ಅದಕ್ಕೆ ನಾನೇನಂದೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡು, ತುಂಬ ಮೆಸಿಯಾಗಿತ್ತು.
ಅಂದೆ. ಯಾವಾಗಲೂ ಅಷ್ಟೇ, ನಾವೇ ಅಷ್ಟನ್ನು ಕ್ಲೀನ್ ಮಾಡೋದು, ಹಾಗಾಗಿ ಅಷ್ಟು ಕ್ಲೀನ್ ಮಾಡಿ ನೋಡಿ, ಅದರಲ್ಲಿರೋ ಕಸನೆಲ್ಲ ತೆಗೆದು ಹೊರಗೆ ಹಾಕಿದ್ದಾನೆ. ನಾನು ಒಂದ್ಸಲ ಕಸ ಹೊಡ್ಕೊಂಡು ಹೋಗಿದ್ದೆ, ಇಲ್ಲೂ ಅಷ್ಟೇ ಪೇಪರು ಅವನು ಬುಕ್ಕುಗಳು ಎಲ್ಲ ಇತ್ತು. ಹೂ ಕೂಡ ಹಾಳಾಗಿದೆ, ಇದನ್ನು ಕೂಡ ಈಗ ತೆಗೆದುಬಿಟ್ಟು ಬೇರೆ ಹೂನ ಹಾಕಬೇಕು. ಕಸ ಹೊಡ್ಕೊಂಡಿದ್ದೆ, ಈಗ ಮತ್ತೆ ಹೊಸದಾಗಿ ನಾನು ಕಸ ಹೊಡಿಬೇಕು. ಟೈಮು 10:30 ಆಗೋಯ್ತು. ಶ್ರೇಯು ಹೋದ್ನ 10 ಗಂಟೆಗೆ, ನನಗೆ ಡೈನಿಂಗ್ ಟೇಬಲ್ನ ಒರೆಸಿ ಅಂತ ಹೇಳಿದ್ದೀನಿ. ಮ್ಯಾಟ್ ಎಲ್ಲ ತೆಗೆದಿದ್ದಾನೆ, ಹೌದು ಒರೆಸಿಲ್ಲ, ಎಲ್ಲ ಇಟ್ಟಿದ್ದಾನೆ, ಬಟ್ಟೆ ಇಟ್ಟು ಸ್ಪ್ರೇ ಬಾಟ್ಲು ಕೆಳಗೆ ಇಡ್ಸ್ಕೊಂಡು ಎಲ್ಲ ಮಾಡಿದ್ದಾನೆ. ಹಾಗೆ ಆಟ ಆಡೋದಕ್ಕೆ ಹೋದ, ಆಟದ ಹುಚ್ಚು ಬಂತ ಹೋದ. ಹಂಗೇನೆ ಅವ್ರ ಡ್ಯಾಡಿ ಫೋನ್ ಮಾಡಿದ್ರು, ಅವ್ರ ಡ್ಯಾಡಿಗೇನೋ ತರೋದಕ್ಕೆ ಹೇಳಿದ್ದಾನೆ, ತಂದ ಮೇಲೆ ಹೇಳ್ತೀನಿ ನಿಮ್ಗೇನು ಅಂತ ಹೇಳಿ. ಎಲ್ಲ ಮಕ್ಕಳು ಇಲ್ಲಿ ಸಿಗದೆ ಇರೋದು ಅಲ್ಲಿಂದ ತರ್ಬೇಕು. ಅವ್ರ ಡ್ಯಾಡಿ ಮೈಸೂರು ಇಲ್ಲ ಎನ್ನೋದು ಎಲ್ಲಿಗೆ ಹೋಗಿದ್ದಾರೆ ಮರ್ತೋಯ್ತು ನಂಗು, ಮಡಿಕೇರಿ ಅಲ್ಲಿಂದ ತರ್ಬೇಕೇನೋ ಗೊತ್ತಿಲ್ಲ. ಕೆಲಸ ಆಯ್ತು ಅಂದ್ರೆ ಅಡುಗೆ ಮನೆ ಒಂದು ಹೊಸ್ಕೊಂಡು ಒಂಚೂರು ಪಾತ್ರೆ ಇದೆ ಅಷ್ಟೇನೆ. ನಾನು ಬೀನ್ಸು ಕೊಯ್ದಿದ್ದೆ ಅಲ್ಲ, ಸುಮಾರು ಇತ್ತು, ಫ್ರೆಶ್ ಇತ್ತಲ್ವಾ, ಪಲ್ಯ ತುಂಬಾನೇ ಚೆನ್ನಾಗುತ್ತೆ ಇದು, ಅದಕ್ಕೆ ಒಂಚೂರು ಪಲ್ಯ ಮಾಡೋಣ ಅಂತ ಮಾಡ್ಕೊಂಡೆ. ಅದ್ ನೋಡಿದ್ರೆ ಇಷ್ಟ ಆಗಿದೆ, ಅದನ್ನ ಶ್ರೇಯರು ತಿನ್ನಲ್ಲ, ಇನ್ನು ನಾನು ಒಬ್ಳೆ ತಿಂದು ಖಾಲಿ ಮಾಡ್ಬೇಕು ಅದನ್ನ. ಮಧ್ಯಾಹ್ನ ಆದ್ರೆ 2 ಚಪಾತಿ ಮಾಡ್ಕೊಂತೀನಿ, ಇಲ್ಲ ಅಂದ್ರೆ ಒಂಚೂರು ಅನ್ನ ಮಾಡ್ಕೊಂತೀನಿ. ಸಾರ್ ಹೇಳಿದ್ರು ಬಿಸಿ ಮಾಡಿ ಇಟ್ಟಿದ್ದೀನಿ, ಒಂಚೂರು ಇದೆ ಅದ್ರ ಜೊತೆ ಒಂಚೂರು ಸಂಡಿಗೆ ಏನಾದ್ರೂ ಕರ್ಕೊಳ್ಳೋಣ ಅಂತ ಇದ್ದೀನಿ. ನಂಗೆ ನಿನ್ನೆ ಸಾರ್ ಇದ್ರೆ ಏನ್ ಗೊತ್ತಾ, ಏನಾದ್ರೂ ಒಂದು ಕರೆದಿರೋದು ಬೇಕು. ನಮ್ಮನೆಯವ್ರಿಗೂ ಅಷ್ಟೇ, ತೆಂಗಳ ಸಾರು ಅಂದಿನ ಪಕೋಡ ತರ್ತಾರೆ, ಇವತ್ತು ಪಕೋಡ ತರಕ್ ಯಾರಿದ್ದಾರೆ, ಶ್ರೇಯನ್ ಕಳ್ಸಲ್ಲ. ಬೆಳಗ್ಗೆನೆ ನಂಗೆ ಅವ್ನು ಹಾಲು ತರಕ್ ಹೋದಾಗ ಮನೆಗೆ ಬರೋ ತನಕ ಡವ 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 ಅಂತ ಕಾಯ್ತಾನೇ ಇದ್ದ, ಕಿರಿಕಿ ಬಾಗಿಲು ತಕ್ಕೊಂಡು ಇಲ್ಲಿ ಇಟ್ಕೊಂಡು ನೋಡ್ತಾನೇ ಇದ್ದೆ. ದೊಡ್ಡವನ ಆಗಿದ್ದಾನೆ ಹೌದು, ಆದ್ರೂ ನಮಗೆ ಒಂಥರ, ನಂಗೆ ಅವ್ನು ಎಲ್ಲರೂ ಹೊರಗಡೆ ಹೋದಾಂದ್ರೆ ಮನೆಗೆ ಬರೋ ತನಕ ಒಂಥರ ಸಮಾಧಾನ ಇರಲ್ಲ. ನಾನೇನು ಮಾಡಿದೆ ಅಂದರೆ ಅವ್ನು ಹೋದ್ಮೇಲೆ ಸುಮಾರು ಹೊತ್ತು ಮೊಬೈಲ್ ನೋಡಿದೆ ಅಲ್ಲ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಈಗ ಕೆಲಸ ಮುಗಿಸ್ಕೊತೀನಿ, ಏನೂ ಇಲ್ಲ, ಇನ್ನೇನು ಬಟ್ಟೆ ಒಂದು ವಾಶ್ ಮಾಡಿ ಸ್ನಾನ ಮಾಡಿದ್ರೆ ಮುಗೀತು ಅಷ್ಟೇ. ಎಡಿಟಿಂಗ್ ಮಾಡ್ಕೊಬೇಕು, ಒಂದು 2 ವಿಡಿಯೋನಾದರೂ ಇವತ್ತು ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗ. ಶ್ರೇಯು ಬಂದಿದ್ನಲ್ಲ, ಮತ್ತೆ ಅವ್ನ ಫ್ರೆಂಡ್ ಯಾರೋ ಬಂದು ಬಂದ ಬಾ ಈಗ ಆಟ ಆಡೋದಕ್ಕೆ ಅಂತ ಮತ್ತೆ ಹೋದ. ಈಗ ನಾನು ಒಬ್ಳೇ ಇದ್ದೀನಿ ಮನೇಲಿ, ಡೈನಿಂಗ್ ಟೇಬಲ್ನ ಒಂದೊಂದ್ಸಲ ಕ್ಲೀನ್ ಮಾಡಿ ಕೊಡ್ತಾನೆ. ಇವತ್ತೇನು ಕೆಲಸನೂ ಇಲ್ಲ ನನಗೆ, ಪಲಾವ್ ಕೂಡ ಸ್ವಲ್ಪ ಇದೆಯಲ್ಲ ಹಾಗಾಗಿ ಅವನಿಗಾಗುತ್ತೆ. ನನಗೊಂಚೂರು ಸಾಂಬಾರಿದೆ, ಒಂಚೂರು ಬಿಸಿ ಅನ್ನ ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಮುಗೀತು. ಮನೇಲಿ ಯಾರೂ ಇಲ್ಲ ಅಂದರೆ ಕೆಲಸನೂ ಕಡಿಮೆ ಆಗುತ್ತೆ, ಮತ್ತು ಅಡುಗೆನೂ ಕೂಡ ಕಡಿಮೆ ಆಗುತ್ತೆ. ಇವತ್ತಂತೂ ನಾನು ಅಡುಗೆ ಮನೇಲಿ ಕಾಣಿಸ್ಕೊಂಡೆ ಇಲ್ಲ, ಬೆಳಗ್ಗೆ ಪಲಾವ್ ಮಾಡಿ ಹೋದಳು, ಈಗಲೇ ಬಂದು ಅಡುಗೆ ಮನೇನ ಕ್ಲೀನ್ ಮಾಡೋದಕ್ಕೆ ಅಂತ ಬಂದು ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಮಾತ್ರ ಬಟ್ಟೆ ಇದೆ ಅದಷ್ಟು ವಾಶ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬಿಸಿ ಬಿಸಿ ಅನ್ನ ಮಾಡಿಕೊಂಡ್ರೆ ಇವತ್ತಿನ ನನ್ನ ದಿನಚರಿ ಕೂಡ ಮುಗಿದೇ ಹೋಯಿತು. ಆಮೇಲೆ ನನ್ನ ಕೆಲಸಕ್ಕೆ ಕೂರ್ತೀನಿ, ಎಡಿಟಿಂಗ್ ಕೆಲಸಕ್ಕೆ. ಇವತ್ತು ವ್ಲಾಗ್ ನಿಮಗೆ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ಬೋದು, ಇನ್ನು ಸ್ವಲ್ಪ ದಿನ ಏನು ಮಾಡೋಕ್ಕಾಗಲ್ಲ. ನಮ್ಮನೆಯವರು ಬರೋ ತನಕ ನಿಮಗೆ ಇದೇ ಥರ ವ್ಲಾಗ್ಗಳು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತಲೆ